ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ನಾವು ಇವತ್ತಿನ ಒಂದು ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಲೋಕಸೇವಾ ಆಯೋಗ ಇವರಿಂದ ಏನಪ್ಪಾ ಅಂದ್ರೆ, ವಿವಿಧ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ, ನೇಮಕಾತಿಗೆ ಅಧಿಸೂಚನೆಯಾದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಆಯೋಗದಿಂದ ವಿವಿಧ ಬಿ ವೃಂದದ ಹುದ್ದೆಗಳ ನೇಮಕಾತಿಗೆ ಅಧಿಸೂಚಿಸಲಾದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ. ನೋಡ್ರಿ, ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. 11/4/2023 ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಏನಪ್ಪಾ ಅಂದ್ರೆ, ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು 2 ಹುದ್ದೆಗಳು, ಇದಾದ್ಮೇಲೆ ನೋಡ್ರಿ ಭಾಷಾಂತರ ನಿರ್ದೇಶನಾಲಯದಲ್ಲಿ ಭಾಷಾಂತಕಾರರು 8 ಹುದ್ದೆಗಳು. ಇದು ಯಾವ ಪರೀಕ್ಷೆ ಇರುತ್ತಪ್ಪ ಅಂದ್ರೆ, ಪತ್ರಿಕೆ 2 ನಿರ್ದಿಷ್ಟ ಪರೀಕ್ಷೆ ಇರುತ್ತೆ. ಅದೇ ದಿನ ನೋಡ್ರಿ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಏನಪ್ಪಾ ಅಂದ್ರೆ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ನಗರ ಯೋಜಕರು 18+5 23 ಹುದ್ದೆಗಳು, ನಿರ್ದಿಷ್ಟ ಪರೀಕ್ಷೆ 2 ಇರ್ತದೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ 12/4/2023 ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11:30 ಏನಿರುತ್ತಪ್ಪ ಅಂದ್ರೆ, ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ ಭಾಷಾಂತರಕಾರರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ನಗರ ಯೋಜಕರು. ಸಾಮಾನ್ಯ ಪತ್ರಿಕೆ 1 ಇರುತ್ತೆ ಬೆಳಗ್ಗೆ, ಅದೇ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ನೋಡ್ರಿ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ 25/5/2023 ಗುರುವಾರ ಬೆಳಗ್ಗೆ 10 ಗಂಟೆಯಿಂದ 11:30 ಏನಿರುತ್ತಪ್ಪ ಅಂದ್ರೆ, ಸಾಮಾನ್ಯ ಪತ್ರಿಕೆ 1. ಇದು ಯಾವ್ದಪ್ಪ ಅಂದ್ರೆ, ಮುಖ್ಯ ವಿದ್ಯುತ್ ಪರಿವೀಕ್ಷಣಾಲಯ ಸಹಾಯಕ ವಿದ್ಯುತ್ ಪರಿವೀಕ್ಷಕರು. 2 ಹುದ್ದೆಗಳಿದೆ, ಅದರದ್ದು ಪತ್ರಿಕೆ 1 ಯಾವಾಗಿರುತ್ತಪ್ಪ ಅಂದ್ರೆ ಬೆಳಗ್ಗೆ ಇರುತ್ತೆ. ಅದೇ ತರ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ನೋಡ್ರಿ ಮುಖ್ಯ ವಿದ್ಯುತ್ ಪರಿವೀಕ್ಷಣಾಲಯ ಸಹಾಯಕ ವಿದ್ಯುತ್ ಪರಿವೀಕ್ಷಕರು. ಇದಕ್ಕೆ ಪತ್ರಿಕೆ 2 ನಿರ್ದಿಷ್ಟ ಪರೀಕ್ಷೆ ಇರುತ್ತೆ. ಅದೇ ತರನಾಗಿ 26/5/2023 ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ನೋಡ್ರಿ ಮುಖ್ಯ ವಿದ್ಯುತ್ ಪರಿವೀಕ್ಷಣಾಲಯ ಸಹಾಯಕ ವಿದ್ಯುತ್ ಪರಿವೀಕ್ಷಕರು ಕನ್ನಡ ಭಾಷಾ ಪರೀಕ್ಷೆನ ಕೇಳ್ತಾರೆ. ಇದಾದ್ಮೇಲೆ 3/6/2023 ಶನಿವಾರ ನೋಡ್ರಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದುವರೆವರೆಗೆ ಏನಪ್ಪಾ ಅಂದ್ರೆ, ಮುಖ್ಯ ವಿದ್ಯುತ್ ಪರಿವೀಕ್ಷಣಾಲಯ ಸಹಾಯಕ ವಿದ್ಯುತ್ ಪರಿವೀಕ್ಷಕರು. 30 ಹುದ್ದೆಗಳೇನಿದೆಯಲ್ಲ, ಇದರದ್ದು ಸಾಮಾನ್ಯ ಪತ್ರಿಕೆ 1 ಇರುತ್ತೆ. ಅದೇ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ನೋಡ್ರಿ ಪತ್ರಿಕೆ 2 ನಿರ್ದಿಷ್ಟ ಪರೀಕ್ಷೆ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ 4/6/2023 ಭಾನುವಾರ ಏನಿರುತ್ತಪ್ಪ ಅಂದ್ರೆ, ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಮುಖ್ಯ ವಿದ್ಯುತ್ ಪರಿವೀಕ್ಷಣಾಲಯ ಸಹಾಯಕ ವಿದ್ಯುತ್ ಪರಿವೀಕ್ಷಕರು 30 ಹುದ್ದೆಗಳಿಗೆ ನೋಡ್ರಿ ಕನ್ನಡ ಭಾಷಾ ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನು ಬರುತ್ತಪ್ಪ ಅಂದ್ರೆ, 18/3/2023 ಶನಿವಾರ ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಏನಪ್ಪಾ ಅಂದ್ರೆ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ಅಧಿಕಾರಿ 5 ಹುದ್ದೆಗಳಿವೆ, ಇದಕ್ಕೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಅದೇ ತರನಾಗಿ ನೆಕ್ಸ್ಟ್ ನೋಡ್ರಿ ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು, ಇವರಿಗೂ ಕೂಡ ಏನಪ್ಪಾ ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಇದಾದ್ಮೇಲೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಿಂದ ಸಾಂಖ್ಯಿಕ ನಿರೀಕ್ಷಕರು, ಇವರಿಗೂ ಕೂಡ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಭಾನುವಾರ ನೋಡ್ರಿ ಬೆಳಗ್ಗೆ 10 ಗಂಟೆಯಿಂದ 11:30 ಏನಪ್ಪಾ ಅಂದ್ರೆ ಪತ್ರಿಕೆ 1 ಇರುತ್ತೆ. ಅದೇ ತರನಾಗಿ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಏನಿರುತ್ತಪ್ಪ ಅಂದ್ರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ ಪತ್ರಿಕೆಗಳನ್ನ ನಡೆಸ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ 1/4/2023 ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಿಂದ ಸಹಾಯಕ ಸಾಂಖ್ಯಿಕ ಅಧಿಕಾರಿ 55+3, ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು 20, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯನ ಸಾಂಖ್ಯಿಕ ನಿರೀಕ್ಷಕರು 105. ಈ ಎಲ್ಲಾ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಅದೇ ತರನಾಗಿ 2/4/2023 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ನೋಡ್ರಿ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಇರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ನೋಡ್ರಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ ಪರೀಕ್ಷೆಗಳು ಇರುತ್ತೆ. ಇದಾದ್ಮೇಲೆ 29/4/2023 ಶನಿವಾರದಂದು ನೋಡ್ರಿ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರ್ ಸಿವಿಲ್, ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ 166+3, ಆಮೇಲೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಗಣತಿದಾರರು ಕಮ್ ಡಾಟಾ ಎಂಟ್ರಿ ಆಪರೇಟರ್ 13 ಹುದ್ದೆಗಳಿವೆ. ಇವರಿಗೆ ಏನಪ್ಪಾ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಅಂದ್ರೆ 29/4/2023 ನೋಡ್ರಿ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಅದೇ ತರನಾಗಿ 30/4/2023 ನೋಡ್ರಿ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಏನಪ್ಪಾ ಅಂದ್ರೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಪರೀಕ್ಷೆ ಇದ್ರೆ, ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಏನಪ್ಪಾ ಅಂದ್ರೆ ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ ಪರೀಕ್ಷೆಗಳಿರುತ್ತೆ ಅಂತ ಹೇಳ್ತಿದ್ದಾರೆ. ಇವಿಷ್ಟೇ ಏನಪ್ಪಾ ಅಂದ್ರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಪ್ಪಾ ಅಂದ್ರೆ ಕೆಪಿಎಸ್ಸಿ ಅವರು ಅಧಿಕೃತವಾಗಿ ಸ್ಪರ್ಧಾತ್ಮಕ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಹಾಗಾಗಿ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿದಾರಲ್ಲ ಆದಷ್ಟು ಏನಪ್ಪಾ ಅಂದ್ರೆ ಇನ್ನೂ ಸೀರಿಯಸ್ ಆಗಿ ಓದಿ ನಿಮ್ಮ ಪ್ರಿಪರೇಷನ್ ಅನ್ನ ಜಾಸ್ತಿ ಮಾಡ್ಕೊರಿ. ಜೊತೆಗೆ ಯಾ ಎಲ್ಲ ಅರ್ಜಿ ಹಾಕಿದಂತ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಕ್ಲಾಸಿಕ್
ಸಂಸ್ಥೆಯ ಪರವಾಗಿ ನಿಮ್ಗೆ ಏನಪ್ಪ ಅಂದ್ರೆ ಆಲ್ ದ ಬೆಸ್ಟ್. ಇದೇ ತರನಾದಂತ ಉಪಯುಕ್ತ ಮಾಹಿತಿಗಳನ್ನ ನಾವೇನಪ್ಪ ಅಂದ್ರೆ ನಿಮ್ಗೆ ಉದ್ಯೋಗ ವಾರ್ತೆ ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ತೀವಿ, ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.